ಸ್ನೇಹಿತರೆ, ಇವತ್ತು HRMSನಲ್ಲಿ ಯಾವುದಾದ್ರೂ ಮಾಹಿತಿ ತಪ್ಪಾಗಿ ಎಂಟ್ರಿ ಆಗಿದ್ದರೆ ಅದನ್ನು ಯಾವ ರೀತಿ ಡಿಲೀಟ್ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಾಗಿ ನಾವು ಪ್ರಾಬ್ಲಮ್ ಕ್ವೆರಿ ರಿಕ್ವೆಸ್ಟ್ ಈ ಆಪ್ಷನ್ನಲ್ಲಿ ಕೆಳಗಡೆ ಬಂದರೆ ರಿಕ್ವೆಸ್ಟ್ ಟು ಡಿಲೀಟ್ ರಾಂಗ್ಲಿ ಎಂಟರ್ಡ್ ಡಿಟೇಲ್ಸ್ ಅಂತೇಳಿ ಒಂದು ಆಪ್ಷನ್ ಇದೆ. ಈ ಆಪ್ಷನನ್ನು ನಾನು ಕ್ಲಿಕ್ ಮಾಡ್ತಿದ್ದೀನಿ. ಆವಾಗ ಇಲ್ಲಿ ಒಂದು ಸ್ಕ್ರೀನ್ ಬರುತ್ತೆ, ಇಲ್ಲಿ KGID ನಂಬರನ್ನು ಕೊಡಿ. ಗೆಟ್ ಕೊಟ್ಟಾಗ ಎಂಪ್ಲಾಯಿ ನೇಮು, ಡೇಟ್ ಆಫ್ ಜಾಯ್ನಿಂಗು ಬರುತ್ತೆ. ರೆಕಾರ್ಡ್ ಕ್ಯಾಟಗರಿ ಏನೆಲ್ಲ ಇದೆ, ಯಾವುದೆಲ್ಲ ನಾವು ಈ ವಿಂಡೋನಲ್ಲಿ ಡಿಲೀಟ್ ಮಾಡ್ಕೊಳ್ಬೋದು ಅಂತ ಹೇಳಿ ಡೀಟೇಲ್ಸ್ ನೀವಿಲ್ಲಿ ನೋಡ್ಕೋಬೋದು. ಕ್ವಾಲಿಫಿಕೇಷನ್ ಡೀಟೇಲ್ಸ್ ಇರ್ಬೋದು, ಎಲವೆನ್ಸ್ ಡೀಟೇಲ್ಸ್ ಇರ್ಬೋದು, ಹಾಗೆಯೇ ಇನ್ನೊಂದಷ್ಟು ಆಪ್ಷನ್ಸ್ ಇದೆ ಕೆಳಗಡೆ. ಆಧಾರ್ ಡೀಟೇಲ್ಸ್ ಅಂತ ಇದೆ, HRA ಎಲವೆನ್ಸ್ ಡೀಟೇಲು, ಈ ಎಲ್ಲ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಡಿಲೀಟ್ ಮಾಡ್ಕೋಬೋದು. ನಾನೀಗ ಯಾವುದನ್ನು ಸೆಲೆಕ್ಟ್ ಮಾಡ್ತಾ ಇಲ್ಲ, ಹಾಗೆ ಬಿಟ್ಬಿಡ್ತಾ ಇದ್ದೀನಿ. ಯಾವುದಾದ್ರೂ ನೀವು ಸಂಬಂಧಪಟ್ಟದನ್ನು ತಗೊಂಡಾಗ ಇಲ್ಲಿ ರೀಸನ್ ಫಾರ್ ಡಿಲೀಷನ್ ಆಫ್ ರೆಕಾರ್ಡ್ ಅಂತ ಇದೆ, ಅದಕ್ಕೆ ರೀಸನನ್ನು ಕೊಡಿ. ರೀಸನ್ ಕೊಟ್ಟ ಮೇಲೆ ರಿಕ್ವೆಸ್ಟ್ ಟು ಡಿಲೀಟ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದಾಗ ಕೆಳಗಡೆ ಒಂದು ವಿಂಡೋ ಓಪನ್ ಆಗುತ್ತೆ. ಈಗ ಏನು ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಈ ಥರದ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಾನು ನಾಮಿನಿ ಚೇಂಜ್ಗೋಸ್ಕರ ಅಥವಾ ಚೇಂಜ್ ಆಫ್ ನಾಮಿನಿ ರೆಕಾರ್ಡ್ಸನ್ನು ಡಿಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ರಿಕ್ವೆಸ್ಟನ್ನು ಕೊಟ್ಟಿದ್ದೀನಿ. ಆ ರಿಕ್ವೆಸ್ಟನ್ನು ನೀವು ನೋಡ್ತಾ ಇದ್ದೀರಿ. ನಾನು ಆಲ್ರೆಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರೋದ್ರಿಂದ ಇಲ್ಲಿ ಏನೂ ತೋರಿಸ್ತಾ ಇಲ್ಲ, ಅದರ್ವೈಸ್ ಇದು ವೇಟಿಂಗ್ ಫಾರ್ ಅಪ್ಲೋಡ್ ಅಂತೇಳಿ ತೋರಿಸ್ತಾ ಇರ್ತದೆ. ಅಲ್ಲಿ ಬಂದುಬಿಟ್ಟು ನೀವು ರೆಕಾರ್ಡನ್ನು ಅಂದರೆ ಆಫೀಸಿಂದ ಒಂದು ಆರ್ಡ್ರನ್ನು ಮಾಡಿ ರಿಕ್ವೆಸ್ಟ್ ಆರ್ಡ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಬೇಕು. ಆ ಅಪ್ಲೋಡ್ ಮಾಡಿದ ನಂತರದಲ್ಲಿ ಅದು HOD ಹೋಗುತ್ತೆ, ಅವರು ಅದನ್ನು ನೋಡಿ ಅದನ್ನು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ನಂತರ ಕಂಪ್ಲೀಟೆಡ್ ರಿಕ್ವೆಸ್ಟ್ ಅಂತ ಇದೆ, ಅಥವಾ ಏನಾದರೂ ಸಮಸ್ಯೆ ಇದ್ದಲ್ಲಿ ಅದನ್ನು ರೀಸನ್ ಹಾಕಿ ಇಲ್ಲಿ ರಿಜೆಕ್ಟ್ ಲಿಸ್ಟಲ್ಲಿ ಕಾಣಲಿಕ್ಕೆ ಬಿಡ್ತಾರೆ. ಸೊ ಅದು ಏನಾಗಿದೆ ಅನ್ನೋದನ್ನು ಆ್ಯಕ್ಷನ್ ತಗೊಂಡು ನೀವು ಮತ್ತೆ ರಿಕ್ವೆಸ್ಟನ್ನು ಹಾಕ್ಬೋದಾಗಿದೆ. ಈ ರೀತಿಯಾಗಿ ಇಲ್ಲಿ ಇರುವಂಥ ಆಪ್ಷನ್ಗಳನ್ನು ಉಪಯೋಗಿಸ್ಕೊಂಡು ಸುಮಾರಷ್ಟು ಮಾಹಿತಿಗಳು ತಪ್ಪಾಗಿ ಎಂಟರ್ ಆಗಿರೋದನ್ನೆಲ್ಲ ಸರಿ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ಈ ರೀತಿಯಾಗಿ ನಾವು ರಾಂಗ್ ಎಂಟರ್ಡ್ ರೆಕಾರ್ಡ್ಸನ್ನು ಡಿಲೀಟ್ ಮಾಡ್ಕೋಬೋದು. ಇದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.